ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬೂತ್ ಕುಂಬಳಕಾಯಿಂದ ಸಾಂಬಾರು ಮಾಡ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ ಕುಂಬಳಕಾಯಿನ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ನಾನು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಎರಡು ಲೋಟ ನೀರು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಹಾಕ್ತಾ ಇದ್ದೀನಿ. ಮೂರು ವಿಷಲ್ ಬರಬೇಕು ಇದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ನಾಲ್ಕು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಕಾಲು ಭಾಗದಷ್ಟು ಕಾಯಿ, ಒಂದು ನಾಲ್ಕು ಸ್ಪೂನಷ್ಟು ಹುರ್ಗಡ್ಲೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಂದು ಕಪ್ಪಷ್ಟು ಮೊಸರು. ಆಮೇಲೆ ಇಲ್ಲಿ ಗರಂ ಮಸಾಲ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಕಿಚನ್ ಕಿಂಗ್ ಮಸಾಲ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ, ಮತ್ತು ಕೋರಿಯಂಡರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಕಿಚನ್ ಕಿಂಗ್ ಮಸಾಲ ಇದ್ರೆ ಯೂಸ್ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ, ಮತ್ತು ಕಾಯಿ, ಹುರುಗಡ್ಲೆ ಇದಿಷ್ಟನ್ನು ರುಬ್ಕೋತಾ ಇದ್ದೀನಿ. ಈಗ ಪಾತ್ರೆಗೆ ನಾನು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ, ಕರಿಬೇವಿನ ಸೊಪ್ಪು, ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಈರುಳ್ಳಿ, ಅದನ್ನು ಹಾಕ್ತಾ ಇದ್ದೀನಿ. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಇದಕ್ಕೆ ಬೇಯಿಸಿಟ್ಕೊಂಡಿರೋ ಕುಂಬಳಕಾಯಿನ ಹಾಕ್ತಾ ಇದ್ದೀನಿ. ಇವಾಗ ಆಮೇಲೆ ಇದು ಪೌಡರ್ಸ್ ಹೇಳಿದ್ನಲ್ಲ, ಕೋರಿಯಂಡರ್ ಪೌಡರು, ಕಿಚನ್ ಕಿಂಗ್ ಮಸಾಲ ಪೌಡರು, ಮತ್ತು ಗರಂ ಮಸಾಲ ಪೌಡರ್ನ ಹಾಕಿದ್ದೀನಿ ನಾನು ಇವಾಗ. ಇದಕ್ಕೆ ಸ್ವಲ್ಪ ನೀರು ಹಾಕಿದೆ. ನೀವು ಅದು ಸಾಂಬಾರು ಗಟ್ಟಿ ಬೇಕಾ ತೆಳುಗ್ ಬೇಕಾ ನೋಡಿಕೊಂಡು ನೀವು ನೀರನ್ನ ಹಾಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದು ಒಂದೆರಡು ಕುದಿ ಬರಬೇಕು. ನೋಡಿ, ಇದು ಇವಾಗ ಸಾಂಬಾರು ಕುದಿತಾ ಇದೆ. ಇವಾಗ ನಾನು ಮೊಸರು ತೊಗೊಂಡಿದ್ನಲ್ಲ, ಮೊಸರನ್ನ ಹಾಕ್ತಾ ಇದ್ದೀನಿ. ಸಾಂಬಾರ್ ಕುದಿತಾ ಇದೆ ಇವಾಗ. ಇವಾಗ ಸಾಂಬಾರ್ ರೆಡಿ ಆಗಿದೆ. ಮೊಸರು ಹಾಕಿದ್ಮೇಲೆ ಒಂದು ಕುದಿ ಬಂದರೆ ಸಾಕು ಅಷ್ಟೆ, ತುಂಬ ಏನು ಕುದಿಸೋ ಅವಶ್ಯಕತೆ ಏನಿರೋದಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.